ಖ್ಯಾತ ಸಾಹಿತಿಯನ್ನ ಡಿಸೋಜ ಅವರಿಗೆ ಕರ್ನಾಟಕ ಸರ್ಕಾರವು 2023-24 ಸಾಲಿನ ಪಂಪ ಪ್ರಶಸ್ತಿಯನ್ನ ಘೋಷಿಸಿದೆ. ಇದು ಸಾಹಿತ್ಯ ಕ್ಷೇತ್ರದಲ್ಲಿ ರಾಜ್ಯ ಸರ್ಕಾರವು ನೀಡುವ ಅತ್ಯುತ್ತಮ ಪ್ರಶಸ್ತಿಯಾಗಿದೆ. ಮೊಟ್ಟ ಮೊದಲ ಪ್ರಶಸ್ತಿಯನ್ನ 1987 ಕುವೆಂಪು ಅವರಿಗೆ ನೀಡಲಾಗಿತ್ತು. ಇದೀಗ ಪ್ರಶಸ್ತಿ ಘೋಷಣೆ ಮಾಡಿರುವುದಕ್ಕೆ ಡಿಸೋಜ ಅವರು ಪ್ರತಿಕ್ರಿಯೆ ನೀಡಿದ್ದು ಹರ್ಷ ವ್ಯಕ್ತಪಡಿಸಿದ್ದಾರೆ. ಇನ್ನು ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಕೂಡ ಭೇಟಿ ನೀಡಿ ಅಭಿನಂದನೆ ಸಲ್ಲಿಸಿದರು. ಸರ್ ಈ ಕಡೆ ಸರ್ ಒಂಚೂರು ಈ ಕಡೆ ಎಲ್ಲರೂ ಅವನ್ನೆಲ್ಲ ಬರ್ತೀರಾ ಸರ್? ಸ್ವಲ್ಪ ಸರ್ ಒಂದು ನಿಮಿಷ ಎಲ್ಲ ಹಿಂದೆ ಹಿಂದೆ ಕಾಗೋಡು ಸಾಹೇಬ್ರ ಮನೆಯಿಂದ ಮೂರನೇ ಮನೆಯಲ್ಲಿದ್ದರು ನಾನು ಹುಡುಗ ಇದ್ದಾಗ. ಆವಾಗಿಂದ ನಮ್ಗೆ ಅವರಿಗೆ ಆ ಸಂಪರ್ಕ ಏನಾದ್ರು ಬಂದ ಎಲ್ಲಿ ಇದು ಮಾಡ್ತಾರೆ ಬರ್ತೀನಿ ನಾ ಬರ್ತೀನಿ ಸರ್ ಸುಮ್ಮನೆ ಮುಟ್ಟಿ ನೀವು. ಹಾಂ, ರಾಜ್ಯದ ಹೆಮ್ಮೆಯ ಕವಿಗಳು, ನಮ್ಮ ತಾಲೂಕಿನ ಅಚ್ಚುಮೆಚ್ಚಿನ ಕವಿಗಳು, ಇಡೀ ನಮ್ಮ ಸಾಗರ ತಾಲೂಕಿಗೆ ಇವತ್ತು ನಾ ಡಿಸೋಜ ಅಂತ ಒಂದು ವ್ಯಕ್ತಿ ನಮ್ಮ ರಾಜ್ಯಕ್ಕೆ ಕೀರ್ತಿ ತಂದುಕೊಟ್ಟಂಥವರು. ಸಾಗರದ ಹೆಮ್ಮೆಯ ಮಗನಾದಂಥ ಇವತ್ತು ಪೂಜ್ಯರಾದಂಥ ನಾ ಡಿಸೋಜ ಅವರಿಗೆ ಪಂಪ ಪ್ರಶಸ್ತಿ ಬಂದಿರುವುದು ನಮ್ಗೆ ಭಾಳ ಸಂತೋಷ ಆಗಿದೆ. ಇದಕ್ಕೆ ನಾನು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಮತ್ತು ಅಭಿನಂದನೆ ಸಲ್ಲಿಸೋ ಮೂಲಕ ಅದರ ಜೊತೆಗೆ ಅವರಿಗೆ ಆ ಪಂಪ ಪ್ರಶಸ್ತಿಯ ಜೊತೆಗೆ 5 ಲಕ್ಷ ರೂಪಾಯಿಯನ್ನು ಅವರು ನಗದನ್ನು ಕೊಡುವ ಮೂಲಕ ತುಂಬ ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ನಿಜವಾಗಲೂ ಖುಷಿಯಾಗುತ್ತೆ. ನಾ ಡಿಸೋಜ ಅಂಥವರಿಗೆ ಭಾಳಷ್ಟು ಪ್ರಶಸ್ತಿಗಳು ಬಂದಿದೆ, ಇಲ್ಲ ಅಂತಲ್ಲ, ಆದರೆ ಆ ಪ್ರಶಸ್ತಿಗಳ ಕಿರೀಟ ಏನು ಬರುತ್ತೆ ಬಂದಷ್ಟು ಸಾಗರಕ್ಕೆ ನಮ್ಮ ಕಿರೀಟ ಬಂದಾಗೆ ಅಂಥ ಒಬ್ಬ ವ್ಯಕ್ತಿ ಇವತ್ತು ಅವ್ರಿಗೆ ಸನ್ಮಾನ ಮಾಡೋಕ್ಕೆ ಬಂದಿದ್ದೀವಿ. ಖುಷಿಯಾಗಿ ನಮ್ಮೆಲ್ಲ ಸಂಘಟಕರು ನಮ್ಮೆಲ್ಲ ಪಕ್ಷದ ಮುಖಂಡರ ಜೊತೆಗೆ ಅವರಿಗೆ ಒಂದು ಸನ್ಮಾನ ಮಾಡ್ತಾ ಇದ್ದೀವಿ. ಭಾಳ ಖುಷಿಯಿಂದ ಸನ್ಮಾನ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಸಂತೋಷ. ರಾಜ್ಯದ ಹೆಮ್ಮೆ ಜಿಲ್ಲೆಯ ಸಾಗರ ಭಾಗದವರಾದಂಥ ಖ್ಯಾತ ಸಾಹಿತಿ ಡಿಸೋಜ ಅವರಿಗೆ ಕರ್ನಾಟಕ ಸರ್ಕಾರವು 2023-24 ಸಾಲಿನ ಪಂಪ ಪ್ರಶಸ್ತಿಯನ್ನು ಘೋಷಿಸಿದೆ. ಇದು ಕರ್ನಾಟಕ ಸರ್ಕಾರ ಕೊಡುವಂಥ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾಗಿದೆ. ಈ ಪ್ರಶಸ್ತಿಯ ಜೊತೆಗೆ 5 ಲಕ್ಷ ರೂಪಾಯಿ ನಗದನ್ನು ಕೂಡ ಗೌರವಾರ್ಥವಾಗಿ ನೀಡಲಾಗುತ್ತೆ. ಈ ಹಣವನ್ನು ಹಾಗೂ ಪ್ರಶಸ್ತಿಯನ್ನು ಡಿಸೋಜ ಅವರು ಸ್ವೀಕಾರ ಮಾಡಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ಅಗಮ್ಯ ಸಾಧನೆ ಮಾಡಿರುವಂತಹ ಡಿಸೋಜ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಿ ಕರ್ನಾಟಕ ಸರ್ಕಾರ ಇದೀಗ ಗೌರವಿಸಿದೆ. ಅದರ ಜೊತೆಗೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಕೂಡ ಸಾಗರದಲ್ಲಿರುವ ತವರ ನಿವಾಸಕ್ಕೆ ಭೇಟಿ ನೀಡಿ ಅವರನ್ನು ಸನ್ಮಾನಿಸಿ ಅಭಿನಂದಿಸುವಂತಹ ಕಾರ್ಯವನ್ನು ಕೂಡ ಮಾಡಿದ್ದಾರೆ. ಸಿಹಿಯನ್ನ ಹಂಚಿ ಅವರಿಗೆ ಗೌರವಿಸುವ ಕೆಲಸವನ್ನು ಶಾಸಕ ಗೋಪಾಲಕೃಷ್ಣ ಅವರು ಮಾಡಿದ್ದಾರೆ. ನಾಡಿನ ಬಹಳ ದೊಡ್ಡ ಕವಿ, ಅವನ ಹೆಸರಿನಲ್ಲಿ ಸರ್ಕಾರ ಈ ಪ್ರಶಸ್ತಿಯನ್ನು ಕೊಡ್ತಾ ಇರೋದು ಕೂಡ ನನ್ನ ಪಾಲಿನ ಒಂದು ಹೆಮ್ಮೆಯ ವಿಷಯ ಅಂತ ನಾನು ಅಂದ್ಕೊಳ್ತೀನಿ. ಪಂಪ ಕನ್ನಡ ಭಾಷೆಗೋಸ್ಕರ ಹೋರಾಟ ಮಾಡಿದವನು, ಕನ್ನಡದ ಭಾಷೆಗೆ
ಹೆಚ್ಚು ಮೌಲ್ಯವನ್ನು ತಂದುಕೊಟ್ಟವನು. ಪಂಪನನ್ನು ಗೌರವಿಸೋದಂದರೆ ಕನ್ನಡ ಭಾಷೆಯನ್ನು ಗೌರವಿಸಿದ ಹಾಗೆ. ಕನ್ನಡ ಜನ ತಮ್ಮ ಭಾಷೆಯನ್ನು ಖಂಡಿತ ಮರಿಬಾರ್ದು. ಮರೆತೆ ಬಹುಶಃ ಪಂಪನಿಗೆ ಮಾಡಿದ ದ್ರೋಹವಾಗಿ ಪರಿಣಮಿಸುತ್ತೆ ಅಂತ ನನಗೆ ಅನಿಸುತ್ತೆ. ಈ ಸಂದರ್ಭದಲ್ಲಿ ಈ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದ ಸರ್ಕಾರಕ್ಕೆ, ಕಮಿಟಿಯ ಸದಸ್ಯರಿಗೆ, ಮುಖ್ಯವಾಗಿ ಕನ್ನಡದ ಮಹಾಜನತೆಗೆ ನನ್ನ ವಂದನೆಗಳು, ಅಭಿನಂದನೆಗಳು. ಪಂಪ ಪ್ರಶಸ್ತಿ ಬಂದಿರೋದು ಭಾಳ ಸಂತೋಷದ ವಿಷಯ. ಪಂಪ